ಮುಂದಾಗಿದ್ದ ದೃಶ್ಯಗಳನ್ನು ನೀವು ಗಮನಿಸಬಹುದು. ಇನ್ನು 5ಕ್ಕೂ ಹೆಚ್ಚಿನ ಎತ್ತಿನ ಗಾಡಿಗಳಲ್ಲಿ ಬಂದಿರುವಂತಹ ರೈತರನ್ನ ಹಾಗೂ ರೈತರ ಪ್ರತಿಭಟನೆ ಹತ್ತಿಕ್ಕಲಿಕ್ಕಾಗಿ ಪೊಲೀಸರು ಮುಂದಾಗಿದ್ದಾರೆ. ಒಬ್ಬೊಬ್ಬ ರೈತರನ್ನು ಕೂಡ ಪೊಲೀಸರು ಎಳೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವಾಗ ದೃಶ್ಯದಲ್ಲಿ ಗಮನಿಸಬಹುದು, ಪ್ರತಿಯೊಬ್ಬ ರೈತರನ್ನು ಕೂಡ ಪೊಲೀಸರು ಬಲವಂತವಾಗಿ ಬಸ್ಸಿಗೆ ಎಳೆದು ತುಂಬುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸದ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗ್ತಿದ್ದಾರೆ. ಏಕಾಏಕಿ ನಾವು ಪ್ರತಿಭಟನೆಯನ್ನ ಶಾಂತಿಯುತವಾಗಿ ಮಾಡಲಿಕ್ಕೆ ಬಂದಿದ್ದು, ಆದ್ರೆ ನಮ್ಮನ್ನ ಬಲವಂತವಾಗಿ ಪೊಲೀಸರು ಎಳೆದೊಯ್ಯುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ, ಬಸ್ಸಿಗೆ ತುಂಬುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಇನ್ನು ನಾನು ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ. 2018 ಸರ್ಕಾರ ಹೋದ್ಮೇಲೆ ಮಂಡ್ಯದಲ್ಲಿ ಟವಲ್ ಆಶ್ರಯದಲ್ಲಿ ಸ್ಟೇಜ್ ಎತ್ತನೆ ಹೋರಾಟ ಮಾಡಿ ಧರಣಿ ಮಾಡಿ, ನೀವು ಅಧಿಕಾರಕ್ಕೆ ಬಂದು ರೈತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದು ನೀವು ಅಧಿಕಾರ ಹತ್ತಿರೋದು ನಮ್ಮ ನೀರ್ನ ತಮಿಳ್ನಾಡು ಸರಾಗವಾಗಿ ಹರಿಸೋಕ್ಕೋಸ್ಕರನಾ? ನೀವು ರೈತರ ಪರವಾಗಿ ಒಂದ್ಸಾರಿ ಅವಕಾಶ ಕೊಡಿ, ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣನಿಗೆ ಅವಕಾಶ ಕೊಡ್ರಿ, ನನ್ಗೊಂದ್ಸಾರಿ ಅಂತ ಅವಕಾಶ ಕೇಳೋದು ರೈತರನ್ನ ಹಾಳು ಮಾಡೋದಿಕ್ಕ? ನಿಮ್ಗೆ ಮನಸ್ಥಿತಿ ಇಲ್ವಾ? ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಒಂದ್ಸಾರಿ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ತಮಿಳ್ನಾಡಿಗೆ ಅವ್ರು ಕೊಡ್ಬೇಕಾಗಿರೋದ್ಕಿಂತ 2 ಪಟ್ಟು ನೀರು ಅವ್ರಿಗೆ ಹರಿದೋದ್ಮೇಲೆ ನಮ್ ನೀರನ್ನ ನಮ್ಮ ಪಾಲನ್ ನೀರನ್ನ ನೀವ್ ಹೆಂಗ್ ಕೊಟ್ರಿ? 90 ಅಡಿ ಆದ ತಕ್ಷಣ ರೈತರಿಗೆ ಬೆಳೆಗೆ ನೀರು ಕೊಡ್ದೇನೆ ಕಟ್ಟೆಯಲ್ಲಿ ಸ್ಟಾಕ್ ಮಾಡ್ಕೊಂಡು ತಮಿಳ್ನಾಡಿಗೆ ನೀರು ಹರಿಸ್ತಾ ಇದ್ದೀರಲ್ಲ. ಅಂದ್ ಒಂದ್ ವೇಳೆ ಏನಾರ ಜನಗಳು ಹೇಳೋ ರೀತಿಲಿ ಮಂಡ್ಯ ಜಿಲ್ಲಾ ರಾಜಕಾರಣಿಗಳಿಗೆ ತಮಿಳ್ನಾಡಲ್ಲಿ ಏನಾರು ಆಸ್ತಿ ಇದೆಯಾ? ಕರ್ನಾಟಕದಲ್ಲಿ ಏನಾದ್ರು ಆಸ್ತಿ ಇದೆಯಾ? ಈ ರೀತಿಯಾಗಿ ನೀವು ಮಾಡ್ತಾ ಇರೋದು ಅನ್ಯಾಯ. ನಿಮ್ಮನ್ನ ಖಂಡಿಸ್ತೀವಿ, ನಾವೇ ನಿಮ್ಗೆ ಓಟ್ ಹಾಕಿ ನಾವೇ ನಿಮ್ ಪರವಾಗಿ ಹೋರಾಟ ಮಾಡಿ ಇವತ್ತು ನಮ್ಮ ವಿರುದ್ಧ ನಾವೇ ನಿಮ್ಗೆ ಧಿಕ್ಕಾರಕ್ಕೆ ಹೋಗುವಂತ ಸತಿ ತಂದ್ಕೊಂಡಿದ್ದೀರಿ. ಅವತ್ತು ಮಂಡ್ಯದಲ್ಲಿ ವಾಸು ಅವರು ನಿಮ್ಗೆ ಮುಟ್ಟಿ ನೋಡ್ಕೊಂಡ್ ಹೇಳಿದ್ರು ನಿಮ್ಮ ವೈಫಲ್ಯ ಏನು, ನೀವ್ ಯಾಕೋಸ್ಕರ ಅಧಿಕಾರ ಕಳ್ಕೊಂಡ್ರಿ ಅಂತ. ಮತ್ತೆ ಅಧಿಕಾರಕ್ಕೆ ಬಂದು ಮತ್ತೆ ನಿಮ್ಮ ವೈಫಲ್ಯನ ತೋರಿಸ್ತಾ ಇದ್ದಾರೆ. ಮುಸುವಾರ ಸಚಿವರು ಎಲ್ರಿದ್ದಾರೆ, ಇದು ನಮ್ಮ ಇವರು ಚಲುವರಾಯಸ್ವಾಮಿ ಅವರು ಈ ಸಂಕಟ ಎಲ್ಲ ಮಾಡ್ಬಿಟ್ಟು ನಾವು ಉಸ್ತುವಾರಿ ಸಚಿವ ಮಂಡ್ಯ ಜಿಲ್ಲೆ ಮಾಡ್ತೀನಿ ಅಂದ್ಬಿಟ್ಟು ಎತ್ತಿನ ಮೇಲೆ ಕುತ್ಕೊಂಡ್ರಿ. ಈಗ ಪ್ರತಿಭಟನೆ ಮಾಡ್ತಿದ್ರಿ, ಪೊಲೀಸರು ನಿಮ್ಮ ತಡೆಯುವಂತ ಕೆಲಸ ಮಾಡ್ತಿದ್ದಾರೆ, ಏನ್ ಮಾಡ್ತೀರಿ ಮುಂದೆ? ಮುಂದೆ ಇನ್ನೂ ಸ್ಟ್ರೈಕ್ ನಮ್ಗೆ ಹೆಚ್ಚಿಗೆ ಮಾಡ್ತೀವಿ. ಇನ್ನು ಮುಂದೆ ಹೆಚ್ಚಿಗೆ ರೈತರಿಗೆ ಬಿಡ್ತಾರೆ, ಇನ್ನು ಮುಂದೆ ಹೆಚ್ಚಿಗೆ ರೈತರು ಇನ್ನೂ ಜಾಸ್ತಿ ಬರ್ತಾರೆ. ಕಾವೇರಿ ನದಿ ವಿಚಾರದಲ್ಲಿ ಸರ್ ಪ್ರತಿ ವರ್ಷ ಇದೇ ಗೋಳು, ಯಾವುದೇ ಸರ್ಕಾರ ಬಂದ್ರು ಕೂಡ 15 ಟಿಎಂಸಿ ನೀರ್ನ ತಮಿಳ್ನಾಡು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಬರ್ಲಿ ಬಿಜೆಪಿ ಬರ್ಲಿ ಯಾವುದೇ ಪಕ್ಷ ಇದ್ರು ಕೂಡ ದೌರ್ಜನ್ಯ ಮಾಡಿ ಪೊಲೀಸ್ನವರು ರೈತರ ಮೇಲೆ ಅಕ್ರಮವಾಗಿ ಎಲ್ಲ ವೈನ್ ತುಂಬಿದ್ದಾರೆ. ಪ್ರತಿ ವರ್ಷ ಇದೇ ಸಮಸ್ಯೆ, ರೈತರಿಗೆ ಯಾರು ನ್ಯಾಯ ಕೊಡಿಸ್ತಾ ಇಲ್ಲ. ನಮ್ಮ ಕಾವೇರಿ ನೀರನ್ನ ತಮಿಳ್ನಾಡು ಬಿಟ್ಟಿದ್ದಾರೆ, 15 ಟಿಎಂಸಿ ನೀರನ್ನ. ಇದು ದೌರ್ಜನ್ಯ. ನಮ್ಗೇನು ಇಲ್ಲಿ ಶಾಸಕರು ಮಂತ್ರಿಗಳಾಗ್ಲಿ ಯಾವುದೇ ನಡವಳಿಕೆ ಇಲ್ಲ. ಅವ್ರ ಸ್ವಾರ್ಥಕ್ಕೋಸ್ಕರ ಮಂತ್ರಿ ಆಯ್ತಾರೆ, ಶಾಸಕರಾಯ್ತಾರೆ. ರೈತರಿಗೆ ಏನು ಯಾವುದೇ ಉಪಕಾರ ಇಲ್ಲ ಅವರಿಂದ. ಪೊಲೀಸ್ ವರ್ಗನೇ ಆಯ್ತದೋ ರಾಜಕೀಯನೇ ಆಯ್ತಾ ಇರ್ತದೋ ಯಾತ್ಕೋಸ್ಕರ ನಾವು ಬರ್ತಾ ಇಲ್ವಾ? ಆರ್ಡರ್ಸ್ ಮಾಡ್ತೀವಿ ಬರ್ತೀವಿ, ನಾವು ಬರಲ್ಲ ಅಂತ ಹೇಳ್ತಾ ಇಲ್ವಾ? ಯಾತ್ಕೋಸ್ಕರ ಇದು ಪೊಲೀಸ್ ವರ್ಗದವ್ರ ಜನ ಏನಕ್ಕೆ? ರೈತರ ಬಗ್ಗೆ ಇರ್ಬೇಕು, ರೈತರ ಬಗ್ಗೆ ಆಗಿರ್ಬೇಕ್ರಿ. ರೈತರ ಬಗ್ಗೆ ಇಲ್ಲ ಅಂದ್ರೆ ಏನು ಕಾರಣ? ಘಟನೆ ಮಾಡ್ಲಿಕ್ಕೆ ಬರ್ತಿದ್ರಿ, ಬಟ್ ಪೊಲೀಸರು ತಡೀತಿದ್ದಾರೆ. ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಇದು ಸರಿ ಇಲ್ಲ ಸರ್. ಇದು ನಾವೇನ್ ಕೇಳ್ತಿದೀವಿ? ನೀರ್ ಕೇಳಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ನಾವೇನು ದರೋಡೆ ಮಾಡಕ್ ಬಂದಿದೀವ? ನಾವು ಕೇಳಿದ್ ನೀರು ನಮ್ ಕಾವೇರಿ ನಾವು ಕೇಳ್ತಾ ಇದೀವಿ, ನಮ್ಮ ಹಕ್ಕು ನಾವು ಕೇಳ್ತಿದೀವಿ. ಬೇರೆ ನೀರ್ ಬಿಟ್ಬಿಟ್ಟು ನಮ್ ನೀರ್ ಬೇಡವಾ? ನಾವೇ ರೈತರಲ್ವಾ? ನಾವು ಮಣ್ಣು ತಿನ್ಬೇಕು ಹೊಟ್ಟೆಗೆ, ನಾವು ಮನೆ ತಿನ್ನ ಹೇಳ್ದು. ಅದ್ಯಾವ್ದೋ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಎಲ್ಲ ಇಡೀ ದೇಶನ ಹಾಳು ಮಾಡಿ ಕೂಡ್ಸೈತೆ. ನಮ್ಮ ಮಂಡ್ಯ ಜನಗಳು ಏನ್ ಮಾಡ್ಬೇಕು? ಆ ತಮಿಳ್ನಾಡು ಜನ, ನಾವು ಮಂಡ್ಯದ ಜನ ಅಲ್ವಾ? ಏನ್ ಮಾಡೋದು ಸರ್ ನಾವು?